ನಮ್ಮ ಜೀವನದಲ್ಲಿ ಸುಮಾರು ಟ್ವಿಸ್ಟ್ಗಳು ಇರುತ್ತೆ ಇಲ್ಲಿ ಯಾವುದು ಯಾವಾಗ್ ನಡೆಯುತ್ತೆ ಎಲ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಅದು ಯಾರಿಗೂ ಗೊತ್ತಿಲ್ಲ ಈ ಕತೆ ಚಂದಾಳ ಬಗ್ಗೆ ಚಂದಾಳ ಗಂಡನ ಹೆಸರು ರಾಕೇಶ್ ಅವನು ಸಿಟಿಯಲ್ಲಿ ಟ್ಯಾಕ್ಸಿ ಓಡಿಸ್ತಿದ್ದ ಚಂದ ಇವಾಗ ಗರ್ಭಿಣಿಯಾಗಿದ್ಳು ಹದಿಮೂರು ವರ್ಷಗಳು ವೇಟ್ ಮಾಡಿದ ಮೇಲೆ ಅವಳಿಗೆ ಇವಾಗ ಈ ಭಾಗ್ಯ ಸಿಕ್ಕಿದೆ ಅವಳಿಗೆ ಇವಾಗ ಎಂಟನೇ ತಿಂಗಳು ಅವಳ ಅತ್ತೆ ಸುಭದ್ರ ಯಾವಾಗ್ಲೂ ಅವಳ ಹಿಂದೆನೇ ನಡೀತಾ ಇರ್ತಾರೆ ಸೊಸೆ ಇದಂತಿನ್ನು ಅದಂತಿನ್ನು ಜಾಸ್ತಿ ಕೆಲಸ ಮಾಡ್ಬೇಡ ಸ್ವಲ್ಪ ಆರಾಮವಾಗಿರು ನಾನು ಯಾವಾಗ್ಲೂ ಆರಾಮಾಗಿನೇ ಇದ್ದೀನತ್ತೆ ನೀವೇನಾದ್ರೂ ಮಾಡಕ್ ಬಿಡ್ತೀರಾ ಇವತ್ತು ನಾನ್ ಮಾಡಕ್ ಬಿಡ್ತಾ ಇಲ್ಲ ನಾಳೆ ನಿನ್ ಮಗು ನಿನ್ನ ಯಾವ ಕೆಲಸನೂ ಮಾಡಕ್ ಬಿಡಲ್ಲ ಚಂದ ಅತ್ತೆ ಹೇಳಿದ ಮಾತು ಕೇಳಿ ನಗಾಡ್ತಾ ಇದ್ಲ ಚಂದ ಯಾವಾಗ್ಲೂ ಆಳ್ಗೆ ಹುಟ್ಟು ಆ ಮಗು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲೊ ಗಂಡ ರಾಕೇಶ್ ಬಂದ್ರೆ ಸರಿ ಆಳಿಗೆ ಹುಟ್ಟು ತನ್ನ ಮಗು ಬಗ್ಗೆನೇ ಮಾತಾಡ್ಕೊಂಡು ಮಗುಗೋಸ್ಕರ ಏನಾದ್ರೂ ರೆಡಿ ಮಾಡ್ತಾನೆ ಇರ್ತಿದ್ಲ ರೀ ಇಲ್ ನೋಡಿ ಈ ಸಾಕ್ಸ್ ಹೇಗಿದೆ ಇದ್ರ ಕಲರ್ ಹೇಗಿದೆ ಚೆನ್ನಾಗಿದೆ ಅಲ್ವಾ ನಮಗೆ ಹುಟ್ಟೋಮಗುಗೆ ಇದು ಇಷ್ಟ ಆಗುತ್ತೆ ಅಲ್ವಾ ಹಾ ಚೆನ್ನಾಗಿದೆ ತುಂಬಾ ಅಂದವಾಗಿದೆ ಹತ್ತು ದಿನದಿಂದ ನೋಡ್ತಾ ಇದ್ದೀನಿ ಮಾಡ್ತಾನೆ ಇದೀಯಾ ಅರೆ ಇವಾಗ್ಲೇ ಎಲ್ಲ ಏರ್ಪಾಡ್ ಮಾಡಿಡ್ಬೇಕು ರೀ ಇಲ್ಲೋಡಿ ನೋಡಿ ನಾಳೆ ಉಲ್ಲನ್ ತಗೊಂಡ್ ಬನ್ನಿ ಇನ್ನೂ ಸ್ವಲ್ಪ ಸಾಕ್ಸ್ ಮಾಡ್ಬೇಕು ಬರೋದು ಚಿಕ್ಕ ಮಗು ಅಲ್ವಾ ಅದಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನ ಮಾಡಿಡ್ಬೇಕಲ್ವಾ ಚಂದಾಳ ಮಾತು ಕೇಳಿ ರಾಕೇಶ್ ಅವಳನ್ನು ನಗಡ್ಕೊಂಡೇ ನೋಡ್ತಿದ್ದ ಹಾಗೇನೆ ಅವನು ಹೀಗೆ ಯೋಚನೆ ಮಾಡ್ತಿದ್ದ ಒಬ್ಬಳು ತಾಯಿಯ ಪ್ರೀತಿ ತನ್ನ ಹೊಟ್ಟೆಯೊಳಗಡೆ ಅವಳು ನೋಡ್ದೇ ಇರೋ ಮಗು ಬಂದಾಗ್ಲೇ ಅವಳು ಪ್ರೀತಿನ ತೋರ್ಸಕ್ ಶುರು ಮಾಡ್ತಾಳೆ ಅಂತ ಹೀಗಿರುವಾಗ ಒಂದಿನ ರಾಕೇಶ್ ಕೆಲ್ಸಕ್ಕೆ ಹೋಗೋದಕ್ಕೋಸ್ಕರ ರೆಡಿಯಾಗ್ತಿದ್ದ ಚಂದ ಮಹಡಿ ಮೇಲೆಯಿಂದ ಸ್ಟೆಪ್ಸಲ್ಲಿ ಕೆಳಗಡೆ ಇಳಿತಾ ಇದ್ಲು ಆವಾಗ ಇದ್ದಕ್ಕಿದ್ದಂತೆ ಕಾಲ್ ಜಾರಿತ್ತು ಚಂದ ಕೆಳಗಡೆ ಬಿದ್ದ್ಬಿಟ್ಲೊ ಅವಳ ತಲೆಯಲ್ಲಿ ದೊಡ್ಡ ಗಾಯವಾಗಿತ್ತು ರಕ್ತ ಜಾಸ್ತಿ ಹೋಗಿದ್ರಿಂದ ಅವಳು ಮೂರ್ಚೆ ಹೋಗಿದ್ಲು ಕರ್ಕೊಂಡ್ ಹೋದ್ರು ಚಂದಾಗೆ ಇಂಟರ್ನಲ್ ಬ್ಲೀಡಿಂಗ್ ತುಂಬಾ ಜಾಸ್ತಿ ಆಗಿದೆ ಆಪರೇಷನ್ ಮಾಡಿ ಅವಳ ಜೀವವನ್ನ ಕಾಪಾಡಿದೀವಿ ಗಟ್ಟಿ ಮಾಡ್ಕೊಳ್ಳಿ ಮಗುವನ್ನ ಕಾಪಾಡಕ್ಕೆ ಆಗಿಲ್ಲ ಅಯ್ಯೋ ದೇವ್ರಿ ಏನಾಯ್ತು ಇದನ್ನ ಮಿಸ್ಟರ್ ರಾಕೇಶ್ ಇನ್ನೊಂದು ವಿಷಯವನ್ನ ನಾವು ನಿಮ್ಮ ಹತ್ರ ಇನ್ ಮುಂದೆ ನಿಮ್ಮ ಹೆಂಡತಿ ಅಮ್ಮ ಆಗಕ್ಕಾಗಲ್ಲ ಹದಿಮೂರು ವರ್ಷಗಳು ಕಾದ ನಂತರ ಚಂದಾಳ ಮನೆಯಲ್ಲಿ ಒಂದು ಒಳ್ಳೆ ಶುದ್ದಿ ಬರ್ಬೇಕಾಗಿತ್ತು ಆದರೆ ಅದು ಅವಳ ಮನೆಯಲ್ಲಿ ನಡೆಯಲಿಲ್ಲ ಡಾಕ್ಟರ್ ಹೇಳಿದನು ಕೇಳಿ ಚಂದಾಳಿಂದ ಅದನ್ನ ತಡ್ಕೊಳಕ್ಕಾಗಿಲ್ಲ ಗಾಯಗಳ ನೋವಿಗಿಂತ ಮನಸ್ಸಿನ ನೋವು ಜಾಸ್ತಿ ಆಗ್ತಿತ್ತು ಅವಳು ತನ್ನ ಮಗುಗೋಸ್ಕರ ಮಾಡಿಟ್ಟಿದ್ದ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಎದೆ ಮೇಲೆ ಇಟ್ಕೊಂಡು ಹೇಳ್ತಾ ಇದ್ಲ ನಾನಿವಾಗ ಇದನ್ನ ಯಾರಿಗಾಕೋದು ಯಾರಿಗಾಕಿ ನಾನು ನೋಡಿ ಸಂತೋಷ ಪಡೋದು ಭಗವಂತ ಯಾಕೆ ಯಾಕೆ ಹೀಗೆ ಮಾಡ್ತಾ ಇದೀಯ ಸಂತೋಷನ ಕೊಡೋ ಥರ ಕೊಟ್ಟು ಯಾಕೆ ಇದ್ಕೊಂಡೆ ಯಾಕೆ ಜೀವನ ಪೂರ್ತಿ ಚಂದ ಯಾವಾಗ್ಲೂ ಮಗು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸರಿಯಾಗಿ ಊಟ ಮಾಡದೆ ಅವಳ ಆರೋಗ್ಯನ ಮಾಡ್ಕೊಳ್ತಾ ಇದ್ಲು ಅವಳತ್ತೆ ಅವಳ ಗಂಡ ಎಷ್ಟೋ ಸಲ ಅವಳ ಹತ್ರ ಎಷ್ಟೇ ಹೇಳಿ ನೋಡಿದ್ರು ಕೂಡ ಅವಳು ಅವ್ರ ಮಾತನ್ನ ಕೇಳಿಸ್ಕೊಳ್ತಿತ್ತಿಲ್ಲ ಅವಾಗ ಅತ್ತೆ ರಾಕೇಶ್ ಹತ್ರ ಅವ್ಳ ಸಮಾಧಾನ ಮಾಡಿ ಅಂತ ಹೇಳ್ತಾ ಇದ್ಲು ಆದ್ರೆ ಅವನ್ ಮಾತ್ರ ಏನ್ ಮಾಡ್ತಾನೆ ಅವ್ನು ಗಂಡಸೋ ನೋವನ್ನ ಹೊರಗಡೆ ತೋರ್ಸಕ್ಕಾಗಲ್ಲ ಆದ್ರೆ ಮನಸ್ಸೊಳಗಡೆ ಹೇಳ್ತಾ ಇದ್ದ ದೇವ್ರೆ ಆದ್ರೆ ನನ್ನ ಹೆಂಡ್ತಿಗೆ ಸ್ವಲ್ಪ ಧೈರ್ಯ ತುಂಬು ಈ ದುಃಖದ ಪರ್ವತವನ್ನ ಎತ್ತೋದಿಕ್ಕೆ ಹೀಗಿರುವಾಗ ಒಂದಿನ ರಾಕೇಶ್ ಅವನ ಹೆಂಡ್ತಿಯನ್ನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಬಾ ಅಂತ ಕರೆದ ಒಂದ್ ವೇಳೆ ಹೊರಗಡೆ ಹೋದ್ರೆ ಅವ್ಳು ಸ್ವಲ್ಪ ಸಮಾಧಾನ ಆಗ್ತಾಳೆ ಅಂತ ಆದ್ರೆ ಹೊರಗಡೆ ಬರೋದಕ್ಕೆ ಚಂದ ಆಗಲ್ಲ ಅಂತ ಹೇಳ್ಬಿಟ್ಲ ಚಂದ ನನ್ ಗೊತ್ತಮ್ಮ ನಿಂಗೆ ಬೇಜಾರಾಗ್ತಾ ಇದೆ ಅಂತ ಆದ್ರೆ ಜೀರ್ಣೋಪೂರ್ತಿ ಇದೇ ರೀತಿ ಇರಕ್ಕಾಗಲ್ಲ ಇಲ್ನೋಡು ನೋಡು ನೀನು ಅಂತ ನಿಂಗೆ ಏನಾದ್ರೂ ಆಗ್ಬಿಟ್ರೆ ನನ್ನ ಕತೆ ಏನು ಅಮ್ಮನ ನೋಡ್ಕೊಳ್ಳೋ ಯಾರೋ ನಿನ್ ಗೊತ್ತಾನೆ ನಿನ್ ಬಿಟ್ಟು ನಾನು ಒಂದು ಕ್ಷಣನೂ ಇರಕ್ಕಾಗಲ್ಲ ಅಂತ ರಾಕೇಶ್ ಹೇಳಿದನು ಕೇಳಿ ಚಂದಳಿಗೆ ಮನಸ್ಸಿಲ್ಲ ಅಂದ್ರೂ ಕೂಡ ಅವನು ಖುಷಿಗೋಸ್ಕರ ಅವಳು ಹೊರಗಡೆ ಸುತ್ತಡ್ಕೊಂಡ್ ಬರಕ್ ಹೋದ್ಲು ಹಾಗೆ ಅವರು ಸ್ವಲ್ಪ ದೂರ ಹೋದಾಗ ದಾರಿ ಮಧ್ಯದಲ್ಲಿ ಸುಮಾಜನ ಗುಂಪಾಗಿ ನಿಂತ್ಕೊಂಡಿದ್ರು ಅವರಿಬ್ರು ಅಲ್ಲಿಗೆ ಹೋದ್ರು ಅವರು ಅಲ್ಲಿಗೆ ಬಂದ್ ನೋಡಿದಾಗ ಬೀದಿಯಲ್ಲಿ ಒಂದ್ ಮಗು ಇತ್ತು ಅದು ತುಂಬಾ ಜೋರಾಗಿ ಅಳ್ತಾ ಇತ್ತು ಪಕ್ಕದಲ್ಲಿ ಸುಮಾಜನ ನಿಂತ್ಕೊಂಡು ಆ ಮಗನ ನೋಡ್ತಾ ಇದ್ರು ಆದ್ರೆ ಆ ಮಗುನ ಎತ್ತಿ ಸಮಾಧಾನ ಮಾಡದ್ಕಿಂತ ಹಾಗೆ ನಿನ್ ಇಟ್ಕೊಂಡಿದ್ರು ಪಾಪ ಯಾರ್ ಮಗು ಅಂತ ಗೊತ್ತಿಲ್ಲ ಒಂದ್ ಮಗುವನ್ನ ಹೆತ್ತು ಸಾಕಕ್ ಆಗಿಲ್ಲ ಅಂದ್ರೆ ತನ್ನ ಸುಗಕ್ಕೋಸ್ಕರ ಏನಕ್ಕೆ ಈ ಮಗುವನ ಹೆತ್ತು ಇರಿ ತಿರ ಹೌದ್ ಹೌದು ಈಗಿನ ಕಾಲದಲ್ಲಿ ಅಮ್ಮನ್ ಪ್ರೀತಿ ಕೂಡ ಇಲ್ಲೇ ಇರೋ ಹಾಗಾಗಿ ಇದೆಲ್ಲ ಈಗೆಲ್ಲ ಇದು ಸರ್ವ ಸಾಧಾರಣ ಆಗ್ಬಿಡಿದೆ ಮಗು ಹುಟ್ಟುತ್ತೆ ಆ ಮಗು ಬೇಡ ಅಂದ್ರೆ ಕಸ ತೊಟ್ಟಿ ರೀತಿ ಇರಿತಿ ಬಿಸಾಕಿಡ್ತಾರ ಅವ್ರ ಮಾಡೋ ತಪ್ಪಿಗೆ ಪಾಪ ಈ ಮಗು ಏನ್ ಮಾಡತ್ತೆ ತಪ್ಪ ಮಾಡಿದ ಅವರು ಶಿಕ್ಷೆ ಈ ಪಾಪ ಹಾಗೆ ಎಲ್ರು ನೋಡ್ಕೊಂಡ್ ಮಾತಾಡ್ತಾನೆ ಇದ್ರು ಆದ್ರೆ ಚಂದ ಮಾತ್ರ ಆ ಮಗುನ ಮಡ್ಲಲ್ಲಿ ಎತ್ಕೊಂಡು ಆ ಮಗುನ ಅವಳು ಸಮಾಧಾನ ಮಾಡ್ತಿದ್ಲು ಅವಳು ಎತ್ಕೊಂಡ ತಕ್ಷಣ ಆ ಮಗು ಹಳದನ್ನ ನಿಲ್ಲಿಸ್ಬಿಡ್ತು ಅವಾಗ ಚಂದ ಮೊದಲನೇ ಸಲ ಒಂದು ಸುಖನ ಅನುಭವಿಸಿದ್ಲು ಅದು ಇಲ್ಲಿವರೆಗೂ ಅವಳು ಅನುಭವಿಸ್ತೇ ಇದ್ದಿತ್ತು ಅವರಿಬ್ರು ಆ ಮಗುನ ಎತ್ಕೊಂಡು ಮನೆಗೆ ಬಂದ್ರು ಅವಾಗ ಸುಭದ್ರಾಳಿಗೆ ಸಾವಿರಾರು ಪ್ರಶ್ನೆಗಳು ಮನಸ್ಸೊಳಗಡೆ ಉಂಟಾಯ್ತು ಅದ್ ಯಾರ ಮಗು ಯಾಕೆ ಇವ್ರು ಎತ್ಕೊಂಡು ಬಂದಿದ್ದಾರೆ ಹೀಗೆ ಸಾವಿರಾರು ಪ್ರಶ್ನೆಗಳು ಈ ಮಗು ನಿನ್ನ ಅಮ್ಮ ಅಂತ ಕರೆಯುತ್ತಾ ಹಾಗಂತ ಅವರು ಚಂದ ಹತ್ರ ಕೇಳಿದಾಗ ಅತೇ ಒಂದ್ ವೇಳೆ ಇದು ಆ ಭಗವಂತನ ಯೋಚನೆಯಾಗಿರ್ಬೋದು ಈ ಮಗು ನನಗ್ ಸಿಕ್ಕಿ ನನ್ನ ಮಡ್ಲು ತುಂಬಿಸ್ಕೊಳ್ಬೇಕು ಅಂತ ಇರ್ಬೋದು ಹೇಗೂ ನಾನು ಅಮ್ಮ ಆಗಕ್ಕಾಗಲ್ಲ ಆದ್ರೆ ಅಮ್ಮ ಆಗ್ಬೇಕಂದ್ರೆ ಹೆತ್ತ ಮಗುನಾಗಿರ್ಬೇಕು ಅಂತಿಲ್ಲ ಕೃಷ್ಣ ಪರಮಾತ್ಮ ಯಶದಾಳಿಗೆ ಹುಟ್ಟಿದ ಮಗು ಅಲ್ಲ ಅಲ್ವಾ ಆದರೆ ಅವರು ತಾಯಿಯ ತರ ಅವರಿಗೆ ಪ್ರೀತಿ ತೋರ್ಸ್ಲಿಲ್ವಾ ಸುಭದ್ರಾ ಚಂದ ಹೇಳಿದ ಮಾತನ್ನು ಕೇಳಿ ಸುಮಾರು ದಿನಗಳ ನಂತರ ಅವಳ ಮುಖದಲ್ಲಿ ಇರುವ ಸಂತೋಷನ ನೋಡಿ ಅವರು ಅವಳನ್ನ ಏನೂ ಹೇಳಲಿಲ್ಲ ಆ ಮಗು ಬಂದ ಮೇಲೆ ಆ ಮನೆಯಲ್ಲಿ ಖುಷಿ ಬಂದಿತ್ತು ಆದ್ರಿಂದ ಎಲ್ರೂ ಅವಳಿಗೆ ಖುಷಿ ಅಂತ ಹೆಸರಿಟ್ರು ಖುಷಿ ಇಲ್ ನೋಡು ನಿನ್ನಮ್ಮ ನಿನಗೋಸ್ಕರ ಏನೆಲ್ಲ ಮಾಡಿಟ್ಟಿದೀನಂತ ಚಿಕ್ಕ ಚಿಕ್ಕ ಫ್ರಾಕ್ ಚಿಕ್ಕ ಚಿಕ್ಕ ಸಾಕ್ಸ್ ನಿನಗೆ ಇದು ಇಷ್ಟ ಆಗಿದ್ಯಾ ಚಂದಾಳಿಗೆ ಖುಷಿ ರೂಪದಲ್ಲಿ ಬಹಳದಕ್ಕೆ ಒಂದು ನಂಬಿಕೆ ಸಿಕ್ಕಿತ್ತು ಆದ್ರೆ ಜೀವನದಲ್ಲಿ ಇನ್ನೂ ಏನೇನೋ ನಡಿಬೇಕಾಗಿತ್ತು ಚಂದ ಮಗುಗೆ ಇಂಜೆಕ್ಷನ್ ಹಾಕೋದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಈಗಾಗ್ಲೇ ಅನಾಥರಾಗಿದ್ದ ಮೂರು ಮಕ್ಕಳು ಜೋರಾಗಿ ಅಳ್ತಾ ಇದ್ರು ಅವ್ರ ಅಮ್ಮ ಇಬ್ರು ಕಾರುನ್ ಶಾಕ್ ಹೊಡೆದು ಸತ್ತೋಗಿದ್ರು ಹೋಗಿದ್ರು ಆ ಚಿಕ್ಕ ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ದೇಹದ ಮುಂದ್ಕಡೆ ನಿಂತ್ಕೊಂಡು ಜೋರಾಗಿ ಅಳ್ತಾ ಇದ್ರು ಕಣ್ ತಿರ್ದು ನೋಡಮ್ಮ ಇವತ್ತಿಂದ ನಮ್ಮನ್ ಯಾರು ನೋಡ್ಕೊತಾರಮ್ಮ ಯಾರು ನಮಗೆ ಊಟ ಕಟ್ತಾರೆ ಯಾರು ನಮಗೆ ಬಟ್ಟೆ ಹಾಕ್ತಾರೆ ಯಾರು ಸ್ಕೂಲಿಗೆ ಕಳಿಸ್ತಾರೆ ಯಾರು ನಮ್ಮನ್ನ ನೋಡ್ಕೊಳ್ತಾರಮ್ಮ ಚಂದಾಳಿಗೆ ಆ ಮಕ್ಕಳನ್ನು ನೋಡಿದ ತಕ್ಷಣ ತುಂಬಾನೇ ಕಷ್ಟ ಆಯ್ತು ಅವಳಿಗೆ ಅವ್ರು ಕೂಡ ಅವಳ ಮಕ್ಳಂತಾನೆ ಅನಸ್ತು ಅವಳು ಒಂದ್ ವೇಳೆ ಅವರನ್ನ ಬಿಟ್ಬಿಟ್ರೆ ಅವ್ರು ಏನಾಗ್ತಾರೋ ಅನ್ನೋ ಭಯದಿಂದ ಅವಳು ಯೋಚನೆ ಮಾಡದೆ ಅವರನ್ನ ತಬ್ಕೊಂಡ್ಲು ಮಕ್ಳೇ ನಾನೇ ನಿಮ್ಮಮ್ಮ ಬೇಜಾರು ಮಾಡ್ಕೊಳ್ಬೇಡಿ ನಾನ್ ನೋಡ್ಕೊಳ್ತೀನಿ ನಿಮ್ಮನ್ನ ಚಂದ ಮೂರ್ ಮಕ್ಳನ್ನ ಮನೆ ಕರ್ಕೊಂಡು ಬಂದ್ಳು ಸುಭದ್ರ ಮಕ್ಳ ಬಗ್ಗೆ ಕೇಳುವಾಗ ಚಂದ ಅವ್ರತ್ರ ಹತ್ರ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು ಅವಾಗ ರಾಕೇಶ್ ಅಲ್ಲಿಗ್ ಬಂದ ಮಕ್ಳನ್ನ ನೋಡಿ ಅವನಿಗೂ ಬೇಜಾರಾಯ್ತು ಆದ್ರೆ ಅವನ ಮನ್ಸಲ್ಲಿ ಇವಾಗ ಒಂದೇ ಒಂದು ಪ್ರಶ್ನೆ ಮಾತ್ರ ಇತ್ತು ನಾನು ಸಾಧಾರಣ ಟ್ಯಾಕ್ಸಿ ಡ್ರೈವರ್ ಒಂದು ಮಗುವನ್ನ ಸಾಕ್ಬೋದು ಚಂದ ಬಟ್ಟೆ ಹೊಲಿಯಕ್ಕೆ ಶುರು ಮಾಡಿದ್ಲು ಇಬ್ರು ಮನೇಲಿ ಇರೋದ್ರಿಂದ ಆ ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಅವ್ರಿಗೆ ಯಾವ ಕಷ್ಟನೂ ಇತ್ತಿಲ್ಲ ಆ ಭಗವಂತ ಚಂದಾಳ ಮಡಿಲನ್ನು ಬೇರೆ ಮಕ್ಕಳಿಗೋಸ್ಕರ ನಿರ್ಧಾರ ಮಾಡಿದ್ರು ಬೇರೆ ಮಕ್ಳೇ ಅವಳನ್ನ ತಾಯಿ ಅಂತ ಕರಿಬೇಕು ಅಂತ ನಿರ್ಧಾರ ಮಾಡಿದ್ರು ಆ ನಾಲ್ಕು ಮಕ್ಕಳ ಜೊತೆ ಪುನಃ ಚಂದ ಎಂಟು ಮಕ್ಕಳನ್ನು ಮನೆ ಕರ್ಕೊಂಡು ಬಂದ್ಲು ಅದರಲ್ಲಿ ಕೆಲವರು ಅನಾಥರು ಕೆಲವರಿಗೆ ಕಣ್ಣಿಲ್ಲ ಕೆಲವರು ಅಂಗವಿಕಲರು ಕೆಲವ್ರನ್ನ ಅವರ ಅಪ್ಪ ಅಮ್ಮ ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ರು ನೀವ್ ಯಾಕೆ ಬೇಜಾರು ಮಾಡ್ಕೊಳ್ತೀರಾ ಇಬ್ರು ಸಂಪಾದನೆ ಮಾಡ್ತಿದ್ದೀವಿ ತಾನೆ ಹನ್ನೆರಡು ಮಕ್ಕಳನ್ನ ನೋಡ್ಕೊಳಕ್ಕೆ ನಮ್ಮಿಂದ ಆಗಲ್ವ ಏನೋ ಇಬ್ರು ಕಷ್ಟಪಟ್ರೆ ಆವಾಗ ಈ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೋದು ಅಲ್ವಾ ಅದೇನೋ ಅಷ್ಟು ಸುಲಭ ಅಲ್ಲ ಅಮ್ಮ ಅಮ್ಮ ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಸುಲಭನೇ ನನಗ್ಯಾಕೋ ಭಗವಂತ ನನ್ನತ್ರ ಇದನ್ನ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ ಒಂದೇ ಒಂದು ಮಗುವಿಗೆ ಜನ್ಮ ಕೊಡಕ್ಕೆ ಅರ್ಹತೆ ಇಲ್ಲದ ನಾನು ಇವಾಗ ಹನ್ನೆರಡು ಮಂದಿ ಮಕ್ಕಳ ತಾಯಿ ರಮೇಶ್ ಟ್ಯಾಕ್ಸಿ ಓಡಿಸೋದನ್ನ ನಿಲ್ಲಿಸ್ಬಿಟ್ಟ ಅವನು ಒಂದು ಹೋಟೆಲ್ ವ್ಯಾಪಾರನ ಶುರು ಮಾಡ್ದ ಸುಭದ್ರ ಚಂದ ಇಬ್ರು ಅವನಿಗೆ ಸಹಾಯ ಮಾಡ್ತಿದ್ರು ದೇವ್ರ ದಯೆ ಹಾಗೂ ಆ ಬಡವರ ಒಳ್ಳೆ ಮನಸ್ಸಿಗೆ ಆ ಹೋಟೆಲ್ಗೆ ಸುಮಾ ಜನ ಬರ್ತಾ ಇದ್ರು ಹನ್ನೆರಡು ಮಕ್ಕಳ ತಾಯಿ ಅನ್ನುವ ಹೆಸರಿನ ಆ ಹೋಟೆಲ್ ಎಷ್ಟು ಫೇಮಸ್ ಅಂದ್ರೆ ದೂರ ದೂರದಿಂದನೂ ಸುಮಾಜನ ಅಲ್ಲಿಗೆ ಬರ್ತಿದ್ರು ಆ ಮಹಿಳೆಯ ಪ್ರೀತಿಯನ್ನು ನೋಡಿದ್ರು ಅವಳು ಆ ಮಕ್ಕಳನ್ನು ಹೆತ್ತ ತಾಯಿಯಲ್ಲ ಆದ್ರೆ ಹೆತ್ತ ತಾಯಿಗಿಂತ ಕಡಿಮೆನೂ ಅಲ್ಲ बेस्ट बॉडीज। हेलो फ्रेंड्स, थैंक्स फॉर वॉचिंग दिस वीडियो अगर आपको ये वीडियो पसंद आया है तो प्लीज लाइक सब्सक्राइब कॉमेंट्स करें इस वीडियो पर। और हाँ शेयर करना भी ना भूलें और भी मजेदार वीडियो देखने के लिए नीचे दिए गए बेल आइकॉन को दबाएं। देखते, देखते रहिए best buddies <laughs> <laughs> <laughs>